first of all, TV channels ಮತ್ತೆ print media ಎಲ್ಲ journalists ಗೆ welcome ಮಾಡಕ್ಕೆ ಇಷ್ಟಪಡ್ತೀನಿ. Thank you ಎಲ್ಲಾ ಇಷ್ಟಪಡ್ತೀನಿ. ಇದು ತುಂಬಾನೇ special cause and ತುಂಬಾನೇ special ದಿನ. ಅದಕ್ಕೆ ನಾನು personal ಆಗಿ ಎಲ್ಲರಿಗೂ request ಮಾಡಿದೆ to be present here for this special day ಅಂತ. ಈ ಒಂದು ಸ್ಪೆಷಲ್ ದಿನ ಯಾಕಂದ್ರೆ ದಟ್ ಸ್ಪೋರ್ಟ್ಸ್ ನಮ್ಮ ಕಂಟ್ರಿಯಲ್ಲಿ ಇಸ್ ಲಿಟ್ರಲಿ ಲೈಕ್ ಅ ರಿಲಿಜನ್ ಅಂತ ಹೇಳ್ಬೋದು. ಸೊ ರಿಲಿಜನ್ ಅಂದ ತಕ್ಷಣನೇ ಸ್ಪೆಷಲಿ ಕ್ರಿಕೆಟ್ ಅಂತ ಅಂದ್ರೆ ಎವ್ರಿಬಡಿ ಲವ್ಸ್ ಟು ವಾಚ್ ಕ್ರಿಕೆಟ್, ಎವ್ರಿಬಡಿ ಲವ್ಸ್ ಟು ಪ್ಲೇ ಕ್ರಿಕೆಟ್. ಐ ಥಿಂಕ್ ದಟ್ ಇಸ್ ಅ ಸ್ಪೋರ್ಟ್ ದಟ್ ಎವ್ರಿಬಡಿ ವಾಸ್ ಬೋರ್ನ್ ಅಂಡ್ ಎವ್ರಿಬಡಿ ಗ್ರೂ ಅಪ್ ವಿತ್. ಬಟ್ ಐ ಥಿಂಕ್ ಈ ಒಂದು ಟೂರ್ನಮೆಂಟ್ ಆಗಲಿ, ಈ ಒಂದು ಟೀಮ್ ಆಗಲಿ, ಸ್ಪೆಷಲಿ ತುಂಬಾ ಹೆಮ್ಮೆ ಅನ್ಸುತ್ತೆ ದಟ್ ನಮ್ಮ ಕರ್ನಾಟಕದಲ್ಲಿ ಈ ಕಂಟ್ರಿಯಲ್ಲಿ ಕರ್ನಾಟಕ ಇಸ್ ಒನ್ ಆಫ್ ದಿ ಓನ್ಲಿ ಸ್ಟೇಟ್ಸ್ ದಟ್ ಪ್ರಮೋಟ್ಸ್ ಅಂಡ್ ಸಪೋರ್ಟ್ಸ್ ಕ್ರಿಕೆಟ್ ವಿತ್ ದ ಸ್ಪೆಷಲಿ ಏಬಲ್ಡ್. ನಾನು ಆಕ್ಚುಲಿ ಡಿಸೇಬಲ್ಡ್ ಕರಿಯೋಕ್ಕೆ ಇಷ್ಟನೂ ಪಡಲ್ಲ, ಆ್ಯಂಡ್ ದಟ್ಸ್ ನಾಟ್ ದ ರೈಟ್ ವರ್ಡ್. ದೇ ಆರ್ ಸ್ಪೆಷಲಿ ಏಬಲ್ಡ್ ಪೀಪಲ್ ಆ್ಯಂಡ್ ದೇ ಆರ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್. ಅವ್ರು ಎಲ್ಲರೂ ಹೇಳ್ದ ಹಾಗೆ ನಾನು ಫಸ್ಟ್ ಐ ಥಿಂಕ್ ಬಹುಶಃ 6-7 ಇಯರ್ಸ್ ಆಗಿದೆ ದಟ್ ನಾನು ಅವ್ರಿಗೆ ಅವ್ರ ಮ್ಯಾಚಸ್ ಅಟೆಂಡ್ ಮಾಡ್ತಾ ಇದ್ದೀನಿ, ಅವ್ರ ಇನ್ಸ್ಟಿಟ್ಯೂಷನ್ ಸಪೋರ್ಟ್ ಮಾಡ್ತಾ ಇದ್ದೀನಿ. ಅವ್ರ ಒಬ್ಬ ಗುಡ್ ವಿಲ್ ಅಂಬಾಸಿಡರ್ ಆಗಿ, ಬ್ರ್ಯಾಂಡ್ ಅಂಬಾಸಿಡರ್ ಆಗಿ, ಒಬ್ಬ ವೀಕ್ಷಕರಾಗಿ ಕೂಡ ಐ ಹ್ಯಾವ್ ಎಂಜಾಯ್ಡ್ ದೇ ಮ್ಯಾಚಸ್. ಆ್ಯಂಡ್ ನಿಜವಾಗ್ಲೂ ಲೈಕ್ ನಮ್ಮ ಯು ನೋ ಸೆಲೆಬ್ರೇಟೆಡ್ ಸ್ಪೋರ್ಟ್, ಐ ಥಿಂಕ್ ಇವಾಗ ಸ್ಪೆಷಲಿ ಏಬಲ್ಡ್ ಆರ್ ಯು ಇಫ್ ಯು ಬಿಲೀವ್ ಇನ್ ಎಂಪವರ್ಮೆಂಟ್. ಎಂಪವರ್ಮೆಂಟ್ ಶುಡ್ ಬಿ ಫ್ರಮ್ ಎವ್ರಿ ಸೈಡ್ ಆ್ಯಂಡ್ ಎವ್ರಿ ಕಾರ್ನರ್ ಆಫ್ ದ ಸೊಸೈಟಿ ಅಂತ ಅನ್ಸುತ್ತೆ ನನಗೆ. And you know, it just takes one sort of initiation for people to just come out and say that okay, now haartivi athwa nee haani na support maartivi antadu. So I'm really glad that namma state alli anta one strong institution matte one strong group of people idare. Vijay agli, Sridhar agli, Jeeva agli, and Manoj agli, and I'm sure that there are so many other players. Ivarellaru ತುಂಬಾ ಪ್ಯಾಷನೇಟ್ ಕೊಟ್ಟಿದ್ದಾರೆ ಟು ಜಸ್ಟ್ ಪ್ರಮೋಟ್ ದ ಸ್ಪೋರ್ಟ್ ನಮ್ಮ ಸ್ಟೇಟ್ ಅಲ್ಲಿ. ಅಥವಾ ಅವ್ರು ಇಂಡಿವಿಜುವಲ್ ಆಗಿ ಪ್ರಮೋಟ್ ಮಾಡಬೇಕು, ಸಪೋರ್ಟ್ ಮಾಡಬೇಕು ಅಂತ ಏನಿಲ್ಲ. ದಟ್ ಇಸ್ ವೈ ಈ ಸ್ಟೇಟ್ ನವರು ಈ ಒಂದು ಇನ್ಸ್ಟಿಟ್ಯೂಟ್ ನವರು ದೇ ಆರ್ ಸ್ಟಾರ್ಟಿಂಗ್ ಅ ಟೂರ್ನಮೆಂಟ್ ಕಾಲ್ T10. ಅದು ನನ್ಗೆ ಹೇಳಿದ ತಕ್ಷಣ ಯಾಕೆ ಖುಷಿ ಆಯ್ತು ಅಂದ್ರೆ, ಬಿಕಾಸ್ ಈ ತರ ವರ್ಲ್ಡ್ ಅಲ್ಲಿ ಟೂರ್ನಮೆಂಟ್ ಯಾವುದು ಇಲ್ಲ ಬೇರೆ. ಫಸ್ಟ್ ಟೈಮ್ ಇಂಡಿಯಾ ಅಲ್ಲಿ, ಫಸ್ಟ್ ಟೈಮ್ ನಮ್ಮ ಕರ್ನಾಟಕ ಮೂಲಕ ಒಂದು ಇಂಥ ಒಂದು ಅದ್ಭುತವಾಗಿರೋ ಟೂರ್ನಮೆಂಟ್ ಆಗ್ತಾ ಇದೆ. ಈ ಟೂರ್ನಮೆಂಟ್ ಅಲ್ಲಿ ಬಹುಶಃ 600 ಸ್ಪೆಷಲಿ ಏಬಲ್ಡ್ ಪ್ಲೇಯರ್ಸ್ ಆರ್ ಗೋಯಿಂಗ್ ಟು ಪ್ಲೇ, ಅಂಡ್ ಐ ಥಿಂಕ್ ದಟ್ ಇಸ್ ಫಿನಾಮಿನಲ್. ಐ ಥಿಂಕ್ ಒಂದು ಕಾಸ್ನ ಅಥವಾ ಒಂದು ಪರ್ಸನ್ನ ನೀವು ಎನ್ಕರೇಜ್ ಮಾಡಬೇಕು ಅಂದ್ರೆ ಯಾವತ್ತೂ ಅವ್ರ ಮೇಲೆ ಬೇಜಾರು ಪಡಬಾರ್ದು. ಅವ್ರಿಗೆ ಹೇಳಬೇಕು ಆಯ್ತು ನೀನ್ ಏನ್ ಟ್ಯಾಲೆಂಟ್ ಇದೆ ಅದನ್ನ ನೀನ್ ತೋರಿಸ್ಕೊ ಅಂತ. ಸೊ ಐ ಥಿಂಕ್ ದಟ್ ಇಸ್ ಸಮಥಿಂಗ್ ದಟ್ ರಿಯಲಿ ಟಚ್ ಮೈ ಹಾರ್ಟ್, ನಾಟ್ ಜಸ್ಟ್ ನಾವ್ 5 ಇಯರ್ಸ್ ಬ್ಯಾಕ್ ಇಸ್ ವೆಲ್. ಅಂಡ್ ನನಗೆ ಇನ್ನೂ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಸಾಕಷ್ಟು ಸಪೋರ್ಟ್ ಮಾಡ್ತೀನಿ. ಎಂಬಾಸಿಡರ್ ಯಾಕಾಗಿದ್ದೀನಿ ಅಂದ್ರೆ ಬಿಕಾಸ್ ಇಂಥ ಟೂರ್ನಮೆಂಟ್ಸ್, ಇಂಥ ಇನಿಷಿಯೇಟಿವ್ಸ್ನ ನಾವು ಒಂದು ಹೆಸರು ಮಾಡೋರು ಅಥವಾ ಸ್ವಲ್ಪ ರೀಚ್ ಇರೋರು ಯಾವಾಗ ಪ್ರಮೋಟ್ ಮಾಡ್ತಾರೋ ಅವಾಗ ಇಟ್ ವಿಲ್ ಜಸ್ಟ್ ಬಿಕಮ್ ಬಿಗರ್ ಅಂಡ್ ಬಿಗರ್. ಅಂಡ್ ಐ ವಾಂಟ್ ದಿಸ್ ಟೂರ್ನಮೆಂಟ್ ಒನ್ ಡೇ ಟು ಬಿ ಟ್ರೀಟೆಡ್ ಲೈಕ್ ಅ T20 ದಟ್ ವಿ ಪ್ಲೇ ಎವ್ರಿ ಇಯರ್, ಲೈಕ್ ಎನ್ IPL, ಲೈಕ್ ಯು ನೋ ಇಂಟರ್ನ್ಯಾಷನಲ್ ಕ್ರಿಕೆಟ್ ಟೂರ್ನಮೆಂಟ್ ಆಸ್ ವೆಲ್. ಬಿಕಾಸ್ ಯಾಕಿಲ್ಲ ಆಕ್ಚುಲಿ, ನೀವು ಇವಾಗ ಎಷ್ಟು ಜನ ಇವಾಗ ಈ ಟೂರ್ನಮೆಂಟ್ ಸ್ಟಾರ್ಟ್ ಆದಾಗ ಅಥವಾ ಇಫ್ ಯು ಟೇಕ್ ದ ಹಿಸ್ಟ್ರಿ ಆಫ್ ದೀಸ್ ಪ್ಲೇಯರ್ಸ್ ಆ್ಯಂಡ್ ದೀಸ್ ಟೂರ್ನಮೆಂಟ್ಸ್ ಆಸ್ ವೆಲ್, ತುಂಬ ಒಳ್ಳೆ ರೀತಿಯಲ್ಲಿ ಪ್ಲೇ ಮಾಡ್ತಾರೆ ಪ್ರತಿಯೊಬ್ಬರು ಪ್ಲೇಯರ್. ದೇ ಮೇ ಹ್ಯಾವ್ ಯು ನೋ ಒಂದು ಗಾದೆ ಇದೆ ದಟ್ ವೆನ್ ಗಾಡ್ ಟೇಕ್ಸ್ ಸಮಥಿಂಗ್ ಅವೇ ಫ್ರಮ್ ಯು, ಹಿ ಗಿವ್ಸ್ ಯು ಸಮಥಿಂಗ್ ಬೆಟರ್ ಇನ್ ರಿಟರ್ನ್ ಅಂತ. ಯಾವತ್ತು ದೇವರು ನಮ್ಮಿಂದ ಒಂದು ಒಂದು ಕಮ್ಮಿ ಮಾಡ್ತಾರೆ ನಮ್ಮಲ್ಲಿ, ಅದಕ್ಕಿಂತ ಒಂದು ಡಬಲ್ ಶಕ್ತಿ ನಮ್ಗೆ ಕೊಡ್ತಾರೆ ಟು ಪ್ರೂವ್ ಟು ಶೋ ಸಮಥಿಂಗ್ ಎಲ್ಸ್ ಅಬೌಟ್ ಅಸ್. ಸೊ ಅದು ಐ ಥಿಂಕ್ ದೇ ಆರ್ ದ ಟ್ರೂ ಎಕ್ಸಾಂಪಲ್ಸ್ ಆಫ್ ದಟ್, ಆ್ಯಂಡ್ ಇಟ್ಸ್ ಅಮೇಝಿಂಗ್ ಟು ಸೀ ಹೌ ವೆಲ್ ದೇ ಪ್ಲೇ.